ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 2022 ಇಡೀ ವರ್ಷ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವೃತ್ತಿಗಳಲ್ಲಿರೋರಿಗೆ, ಸಾಮಾನ್ಯವಾಗಿ ಸ್ಕೂಲ್ ನಡೆಸ್ತಾ ಇರೋರು ಅಂಥವರಿಗೆ ವೃತ್ತಿಯಲ್ಲಿ ಆದಾಯ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಟೀಚರ್ಗಳಿಗೆ ಮತ್ತು ಟೀಚಿಂಗ್ ಪ್ರೊಫೆಷನಲ್ಲಿರೋರಿಗೆ ಅಥವಾ ಲೆಕ್ಚರರ್ಗಳಿಗೆ ಇವ್ರಿಗೆ ಕೂಡ ತುಂಬ ಗೌರವ ದೊರೆಯುವಂಥ ಅವಕಾಶಗಳು ಇರುತ್ತೆ. ಮತ್ತು ವೃಶ್ಚಿಕ ರಾಶಿಯ ಕ್ರೀಡಾಪಟುಗಳು ಅಂತ ಹೇಳ್ತೀವಲ್ಲ, ಅವ್ರಿಗೆ ಕೂಡ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಸ್ಪೋರ್ಟ್ಸ್ಮನ್ಗಳಿಗೆ ಅಂದರೆ ನಿಮ್ಗೆ ಅವಕಾಶ ಬಂದರೆ ತಾನೇ ನೀವು ಎಷ್ಟು ಮಟ್ಟಿಗೆ ಕಲ್ತಿದ್ದೀರಾ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಆ ನಂತರ ಏನು ಪ್ರಶಸ್ತಿ ನಿಮಗೆ, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಮೇಲೆ ನಿಮಗೆ ಖಂಡಿತ ಪ್ರಶಸ್ತಿ ಬರುತ್ತೆ. ಕುಟುಂಬದಲ್ಲಿ ಕೂಡ ನೀವು ಒಳ್ಳೆಯ ಧಾರ್ಮಿಕ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು, ದೇವರಿಗೆ ಸಂಬಂಧಿಸಿದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಬಹುದು. ಶುಭ ಕಾರ್ಯಗಳನ್ನು ಮಾಡಬಹುದು. ಯಾವುದೇ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ಎಲ್ಲ ತರಹದ ಕೆಲಸಗಳನ್ನು ನೀವು ಈ ಸಮಯದಲ್ಲಿ ಮಾಡಬಹುದು. ಆದರೆ ಸ್ವಲ್ಪ ಕೆಲವು ಸಾರಿ ಸಾಲ ಮಾಡಬೇಕಾದ ಅವಕಾಶಗಳು ಬರಬಹುದು. ಹಣದ ಮುಗ್ಗಟ್ಟು ನಿಮಗೆ ಸ್ವಲ್ಪ ಇರುತ್ತೆ ಕೆಲವು ಸಮಯದಲ್ಲಿ ಮಾತ್ರ, ವರ್ಷ ಪೂರ್ತಿ ಅಂತ ನಾನು ಹೇಳಲ್ಲ. ಸಣ್ಣ ಪುಟ್ಟ ಹಣಕಾಸಿಗೆ ಸಂಬಂಧಿಸಿದಂಥ ತೊಂದರೆಗಳು ಬರಬಹುದು. ಮತ್ತು ಭೂಮಿಗೆ ಸಂಬಂಧಿಸಿದಂತಹ ಏನಾದರೂ ಕೆಲಸ ಮಾಡ್ತಿದ್ದೀರಾ, ವ್ಯಾಪಾರ ಅಂದರೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಸ್ವಲ್ಪ ಈ ಸಮಯದಲ್ಲಿ ತೊಂದರೆ ಆಗುವಂಥ ಅವಕಾಶಗಳಿರುತ್ತೆ. ಆದರೆ ಏನು ಫುಡ್ ಇಂಡಸ್ಟ್ರಿನಲ್ಲಿ ಇರೋರಿಗೆ ಮತ್ತು ಈ ಪ್ರಾವಿಷನ್ ಸ್ಟೋರ್ಗಳು ಇಟ್ಕೊಂಡಿರೋರಿಗೆ ತುಂಬ ಒಳ್ಳೆಯ ಸಮಯ ಇದು ಅಂತ ಹೇಳ್ಬೋದು. ಮತ್ತು ಪ್ರವಾಸೋದ್ಯಮದಲ್ಲಿರೋರಿಗೆ ಕೂಡ ಟೂರಿಸಮ್ಮು, ಈ ಟಿಗಳು ಇಟ್ಕೊಂಡಿರ್ತಾರೆ ಅಥವಾ ಯಾವುದೋ ವೆಹಿಕಲ್ನ ರೆಂಟ್ ಕೊಡ್ತಿರ್ತಾರೆ, ಬಾಡಿಗೆ ಕೊಡ್ತಿರ್ತಾರೆ, ಇಂಥವ್ರು ಕೂಡ ಲಾಭ ದೊರೆಯುವಂಥದ್ದು. ಅಂದರೆ ಕಂಟಿನ್ಯೂಸಾಗಿ ನಿಮಗೆ ಕೆಲಸ ಇರುತ್ತೆ ಕೈಯಲ್ಲಿ. ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಆಗ್ಬೋದು ವಾಹನಗಳಿಂದ, ಬಟ್ ನಿಮ್ಗೆ ಅದರಿಂದ ಹಣ ಕೂಡ ಮಾಡುವಂಥ ಅವಕಾಶಗಳು ಇರುತ್ತೆ. ಸ್ವಲ್ಪ ವೆಹಿಕಲ್ಸ್ಗೆ ಸಂಬಂಧಿಸಿದಂಗೆ ನಿಮಗೆ ಹಣದ ಹರಿವು ಚೆನ್ನಾಗಿದ್ದರೂ ಕೂಡ ಸ್ವಲ್ಪ ಆಕ್ಸಿಡೆಂಟ್ಸ್ಗಳ ಬಗ್ಗೆ ಹುಷಾರಾಗಿರಿ. ನೈಟ್ ಡ್ರೈವ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೆಯದಾ ಅಂತ ಅನಿಸುತ್ತೆ. ಇನ್ನು ವಿದ್ಯುತ್ತಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರು ಈ ವರ್ಷ ಸ್ವಲ್ಪ ಹುಷಾರಾಗಿರಬೇಕು. ವರ್ಷ ಎಲ್ಲ ಚೆನ್ನಾಗಿದೆ ಅಂದರೆ ಕೂಡ ಕೆಲವು ವಿಚಾರಗಳಲ್ಲಿ ನಾವು ಹುಷಾರಾಗೇ ಇರಬೇಕಾಗುತ್ತಲ್ಲ, ನಮ್ಮ ಕೇರ್ನಲ್ಲಿ ನಾವು ಇರಬೇಕಾಗುತ್ತೆ. ಸೊ ನ್ಯಾಯವಾದಿಗಳ ಕೀರ್ತಿಗೆ ಸ್ವಲ್ಪ ತೊಂದರೆ ಉಂಟಾಗಬಹುದು. ಸೊ ಅವರು ಕೂಡ ಸ್ವಲ್ಪ ಹುಷಾರಾಗಿ ತಮ್ಮ ಡಿಸಿಷನ್ನ ಮಾಡಬೇಕಾಗತ್ತೆ. ಇದಿಷ್ಟು ವೃಶ್ಚಿಕ ರಾಶಿಯವರ ರಾಶಿ ಭವಿಷ್ಯ.